ಪೊಲಿಟಿಕಲ್ ಲೀಡರ್ಸ್ ಒನ್ಸ್ ಅಪಾನ್ ಎ ಟೈಮ್ ಇವರು ಡ್ರೆಸ್ ಕೋಡ್ ಹೇಗಿತ್ತು ಈಗ ಹೇಗಾಗಿದೆ ಗೊತ್ತಾ? ಅದು ಈಗ ಇವರು ತೊಡುವ ದಿರಿಸುಗಳನ್ನು ನೋಡ್ತಾ ಇದ್ರೆ ಇದೆಲ್ಲ ಸಾಮಾನ್ಯವೇ ಬಿಡಿ ಅನ್ನೋ ಹಾಗೆ ಆಗೋಗಿದೆ. ಇವತ್ತು ರಾಜಕೀಯ ನೇತಾರರ ನಡವಳಿಕೆಗಳು ಬದಲಾಗ್ತಿವೆ, ಆಡಳಿತ ವೈಖರಿಗಳು ಬೇರೆ ಇದ್ದೇ ರೂಪವನ್ನು ಪಡೆದುಕೊಳ್ತಾ ಇವೆ. ರಾಜಕಾರಣ ಅನ್ನೋದು ಇವತ್ತು ಬೇರೆ ಆಯಾಮವನ್ನು ಪಡೆದುಕೊಂಡು ಬಿಟ್ಟಿದೆ. ಅದರಲ್ಲೂ ಜನಪ್ರತಿನಿಧಿಗಳು ಅಂತ ಕರೆಸಿಕೊಳ್ಳುವವರ ರೀತಿ ರಿವಾಜುಗಳು ಮೊದಲಿನಂತೆ ಕಾಣ್ತಿಲ್ಲ. ಎಲ್ಲವೂ ಬದಲಾಗಿದೆ, ಬದಲಾಗ್ತಿದೆ. ರಾಜಕಾರಣ ಯಾವತ್ತೂ ನಿಂತ ನೀರಲ್ಲ, ಅದು ನಿತ್ಯ ನಿರಂತರವಾಗಿ ಸಾಗುವ ಸಾಗರದಂತೆ ಅದೇ ರೀತಿಯಾಗಿ ಪ್ರಸಕ್ತ ದಿನಮಾನಗಳಲ್ಲಿ ರಾಜಕೀಯ ಪಕ್ಷಗಳ ಹಲವು ನಾಯಕರುಗಳ ಹಾವಭಾವ, ದಿನಚರಿ, ಮುಖ್ಯವಾಗಿ ಅದರಲ್ಲೂ ಅವರು ಹಾಕಿಕೊಳ್ಳುವ ದುಬಾರಿ ದಿರಿಸುಗಳು, ಹಾಗೆಯೇ ಬೆಲೆ ಬಾಳುವ ವಸ್ತುಗಳು ಇವತ್ತಿನ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಜೋರಾಗಿಯೇ ಸದ್ದು ಮಾಡುತ್ತಿವೆ. ಒಂದಾನೊಂದು ಕಾಲದಲ್ಲಿ ಬರೀ ಖಾದಿಯನ್ನೇ ಹಾಕ್ತಿದ್ದ ರಾಜಕಾರಣಿಯ ನಾಯಕರುಗಳು ಇವತ್ತು ತಮ್ಮ ವರಸೆಯನ್ನೇ ಬದಲಾಯಿಸಿಕೊಂಡು ಬಿಟ್ಟಿದ್ದಾರೆ. ದುಬಾರಿ ಉಡುಪುಗಳನ್ನು ತೊಟ್ಟು ಮಿರ ಮಿರ ಮಿಂಚುತ್ತಾ ಇದ್ದಾರೆ ನಮ್ಮ ನಾಳುವ ಜನನಾಯಕರುಗಳು. ರಾಜಕೀಯ ಪಕ್ಷಗಳ ಹಲವು ನಾಯಕರು ಸಾಮಾನ್ಯವಾಗಿ ಖಾದಿ ಬಟ್ಟೆಗಳಲ್ಲಿ ಕಾಣಿಸಿಕೊಳ್ತಾರೆ, ಆದರೆ ಹಲವು ನಾಯಕರಿಗೆ ದುಬಾರಿ ವಸ್ತುಗಳನ್ನು ಬಳಸುವ ಅಭ್ಯಾಸ ಇದೆ. ದುಬಾರಿ ವಸ್ತುಗಳ ಬಳಕೆಯು ಹಲವು ಬಾರಿ ವಿವಾದಗಳ ಸ್ವರೂಪವನ್ನು ಪಡೆದುಕೊಂಡಿದ್ದವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಟು, ರಾಹುಲ್ ಅವರ ಜಾಕೆಟು ಮತ್ತು ಟೀಶರ್ಟು, ಖಾದಿ ಜಮಾನ ಇವತ್ತು ಭಾಗಶಃ ಮುಗಿದೇ ಹೋಗಿದೆ. ಯಾಕಂದ್ರೆ ಇವತ್ತಿನ ಮಟ್ಟಿಗೆ ರಾಜಕಾರಣಿಗಳು ಸಿದ್ಧಾಂತಗಳೇ ಮರೆತಿದ್ದಾರೆ. ಹೀಗಿರುವಾಗ ಜನಪ್ರತಿನಿಧಿಗಳು ಇನ್ನೇನು ಮಾಡ್ತಾರೆ ಹೇಳಿ? ಎಲ್ಲೋ ಅಪರೂಪ ಎನ್ನುವಂತೆ ಖಾದಿಯನ್ನು ಹಾಕಿಕೊಂಡು ಜನರ ಸೇವೆ ಮಾಡುವವರು ಸಿಗ್ತಾರೆ ಹೊರತು ಇನ್ನು ಮಿಕ್ಕ ಬಹುತೇಕ ರಾಜಕಾರಣಿಗಳು ಇವತ್ತು ದುಬಾರಿ ಬಟ್ಟೆ ಮತ್ತು ಕಾಸ್ಟ್ಲಿ ವಸ್ತುಗಳನ್ನು ಹಾಕ್ಕೊಂಡು ಇದುವೇ ಪ್ರತಿಷ್ಠೆ, ಇದನ್ನೇ ಗೌರವ, ಹಾಗೆ ಹೀಗೆ ಅಂತೆಲ್ಲ ದರ್ಬಾರ್ ನಡೆಸ್ತಾ ಇರೋದು ಅಂತ ಗುಟ್ಟಾಗೇನು ಉಳಿದಿಲ್ಲ. ಈಗ ದೇಶದ ಹಲವು ರಾಜಕೀಯ ನಾಯಕರುಗಳು ದುಬಾರಿ ಬಟ್ಟೆ, ವಾಚ್, ಜಾಕೆಟ್, ಟೀಶರ್ಟ್, ಹೀಗೆ ಒಂದ ಎರಡ ಬಗೆ ಬಗೆಯ ವಿನ್ಯಾಸದ ವಸ್ತುಗಳನ್ನು ಹಾಕ್ಕೊಂಡು ಓಡಾಡೋದು ಸಾಮಾನ್ಯವಾಗಿ ಬಿಟ್ಟಿದೆ. ಹೌದು, ಇವತ್ತಿನ ಜಾಯಮಾನವೇ ಹಾಗಾಗಿ ಬಿಟ್ಟಿದೆ. ಹಾಗಂತ ಜನಪ್ರತಿನಿಧಿಗಳು ಬರೀ ಖಾದಿಯನ್ನೇ ಹಾಕ್ಕೊಂಡು ಓಡಾಡಬೇಕಂದ್ರೆ ಬೇಡ ಅಥವಾ ಬೇಕು ಅನ್ನೋದು ಅದು ನಂತರದ ಪ್ರಶ್ನೆ. ಯಾಕಂದ್ರೆ ಜನರನ್ನು ಆಳುವವರು ಖಾಸಗಿಯಾಗಿ ಅದೇನೇ ದರ್ಬಾರ್ ನಡೆಸಿದ್ರು ಅವರದ್ದೇ ಸ್ವಂತ ಹಣದಲ್ಲಿ ಏನು ಮಾಡಿದರೂ ಖಂಡಿತವಾಗಿಯೂ ತಪ್ಪಲ್ಲ. ಆದರೆ ಅದನ್ನು ಮೀರಿ ಸರ್ಕಾರದ ಅಥವಾ ಜನರ ದುಡ್ಡಲ್ಲಿ ಹೀಗೆಲ್ಲ ದುಬಾರಿ ಧರಿಸಿ ಕೋಟ್ಯಾಂತರ ಬೆಲೆ ಬಾಳುವ ವಸ್ತುಗಳನ್ನು ಹಾಕಿಕೊಂಡು ದರ್ಬಾರ್ ಮಾಡೋದನ್ನು ಸಂವಿಧಾನವೇ ಒಪ್ಪಲ್ಲ. ಹಾಗಂತ ಇವತ್ತು ದೇಶದ ಎಲ್ಲ ರಾಜಕೀಯ ನಾಯಕರುಗಳು ಜನರ ಹಣದಲ್ಲಿ ಖಾಸಗಿಯಾಗಿ ವಿಲಾಸಿ ದರ್ಬಾರ್ ನಡೆಸ್ತಾ ಇದ್ದಾರೆ ಅಂತಲ್ಲ. ಪ್ರಸ್ತುತವಾಗಿ ಇವತ್ತಿನ ಕಾಲಘಟ್ಟದ ರಾಜಕೀಯ ನಾಯಕರುಗಳು ಕಾಸ್ಟ್ಲಿ ಲೈಫ್ ಜೀವನ ಶೈಲಿಯನ್ನು ರೂಢಿಸಿಕೊಂಡು ಬಿಟ್ಟಿದ್ದಾರೆ. ಹಾಗಂತ ಇದು ತಪ್ಪು ಸರಿ ಅನ್ನೋದು ಬೇಡ. ಇಂತಹ ದುಬಾರಿ ವಸ್ತುಗಳ ಹಾಗೆಯೇ ಪೊಲಿಟಿಕಲ್ ಲೀಡರ್ಸ್ಗಳು ದಿನನಿತ್ಯ ಬಳಕೆ ಮಾಡುವ ಹಲವು ಬಗೆಯ ದುಬಾರಿ ವಸ್ತುಗಳ ಬಗ್ಗೆ ಹೇಳ್ತಾ ಹೋದರೆ ಅವರ ಕಥೆಯೇ ಮುಗಿಯೋದಿಲ್ಲ. ಪ್ರಧಾನಿ ಮೋದಿ ಇವರು ಏನೇ ಬಳಕೆ ಮಾಡಿದರೂ ಅದೆಂಥದ್ದೇ ಉಡುಪನ್ನು ಧರಿಸಿದರೂ ಅದು ಸದ್ದು ಮಾಡಿಯೇ ಬಿಡುತ್ತೆ, ಹಾಗೆಯೇ ಅದು ಚರ್ಚೆಯ ವಿಷಯವೂ ಆಗಿಬಿಡುತ್ತೆ. ಈ ಹಿಂದೆ ಮೋದಿಯವರು ಧರಿಸಿದ್ದ ಸೂಟ್ ಮತ್ತು ಕನ್ನಡಕವು ದೇಶದಲ್ಲಿ ಸುದ್ದಿ ಮಾಡಿ ಸದ್ದು ಮಾಡಿದ್ದು ಬರೀ ಗುಟ್ಟಾಗೇನು ಉಳಿದಿಲ್ಲ ಬಿಡಿ. ಅದರಲ್ಲೂ ಪ್ರತಿಪಕ್ಷಗಳಿಗೆ ಇದೇ ಉಡುಪಿನ ವಿಚಾರವೇ ಆಹಾರವಾಗಿ ಹೋಗಿತ್ತು. ಅಂದು 2015 ಮೋದಿ ಮೊದಲ ಬಾರಿಗೆ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿ ಬರೀ 1 ವರ್ಷ ಅಷ್ಟೇ ಆಗಿತ್ತು. ಇದೇ ಸಂದರ್ಭದಲ್ಲಿ ಅಮೆರಿಕದ ಅಂದಿನ ಅಧ್ಯಕ್ಷ ಬರಾಕ್ ಒಬಾಮಾ ಭಾರತಕ್ಕೆ ವಿಸಿಟ್ ಮಾಡಿದ್ರು. ಒಬಾಮಾ ಬರ್ತಾರೆ ಅನ್ನೋ ಕಾರಣಕ್ಕೇನೂ ಗೊತ್ತಿಲ್ಲ, ಸ್ವತಃ ಮೋದಿಯೇ ದುಬಾರಿ ವೆಚ್ಚದ ಸೂಟನ್ನು ಹಾಕೊಂಡಿದ್ರು. ಆ ಸಂದರ್ಭದಲ್ಲಿ ಮೋದಿ ಧರಿಸಿದ್ದ ದುಬಾರಿ ಬೆಲೆ ಬಾಳುವ ಆ ಸೂಟ್ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. 2015 ಮೋದಿ ಅವರು ಧರಿಸಿದ್ದ ಆ ಸೂಟ್ನ ಬೆಲೆ 10 ಲಕ್ಷ. ಬರೀ ಸೂಟಿಗೆ ಇಷ್ಟೆಲ್ಲ ಖರ್ಚು ಮಾಡುವುದು ಬೇಕಿತ್ತ? ಹಾಗೆ ಹೀಗೆ ಅಂತ ಕಾಂಗ್ರೆಸ್ ಮತ್ತು ಇನ್ನಿತರೆ ರಾಜಕೀಯ ಪಕ್ಷಗಳು ಲೇವಡಿ ಮಾಡಿದ್ವು. ತನ್ನನ್ನು ತಾನು ಫಕೀರ ಅಂತ ಅಂದುಕೊಂಡು ಅಂತೆಲ್ಲ ಹೇಳಿಕೊಂಡು ಮೋದಿ 10 ಲಕ್ಷ ಬೆಲೆ ಬಾಳುವ ದುಬಾರಿ ಸೂಟನ್ನು ಧರಿಸಿದ್ದಾರೆ ಹಾಗೆ ಹೀಗೆ ಅಂತ ವಿರೋಧ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿದ್ವು. ಅದರಲ್ಲೂ ಅಂದು ವಿಪಕ್ಷದ ಸ್ಥಾನದಲ್ಲಿದ್ದ ಕಾಂಗ್ರೆಸ್ ಮೋದಿಯ ಸೂಟು ಬೂಟಿನ ಸರ್ಕಾರ ಅಂತ ಕುಹುಕ ಹಾಡಿತ್ತು. ಹಾಗೆಯೇ 2019 ಮತ್ತೆ ಇನ್ನೊಂದು ವಿವಾದಕ್ಕೆ ಸುದ್ದಿಯಾಗಿದ್ರು ಪ್ರಧಾನಿ ಮೋದಿ. ಹೌದು, 2019 ಸೂರ್ಯಗ್ರಹಣವನ್ನು ವೀಕ್ಷಿಸುತ್ತಿರುವ ಚಿತ್ರಣಗಳನ್ನು ಟ್ವೀಟ್ ಮಾಡಿದ್ದ ಮೋದಿ. ಆದರೆ ಇದೊಂದು ಟ್ವೀಟ್ ಅವತ್ತು ಸದ್ದು ಮಾಡಿದ್ದು ಮಾತ್ರ ಬೇರೆಯದೇ ಕಾರಣಕ್ಕೆ. ಅರೆ ಏನಪ್ಪ, ಬರೀ ಚಿತ್ರಗಳನ್ನು ವೀಕ್ಷಿಸಿದ್ರೆ ದೊಡ್ಡ ಸುದ್ದಿಯಾಗಿ ಹೋಗುತ್ತಾ ಅಂದ್ಕೊಂಡ್ರ? ಈ ಪಾರ್ಟಿ ಇದು ಸುದ್ದಿ ಆಗೋದಕ್ಕೆ ಕಾರಣವಾಗಿದ್ದು ಮಾತ್ರ ಮೋದಿ ಹಾಕಿದ ಅದೊಂದು ಕನ್ನಡಕ. ಅದು ಬರೀ ಕನ್ನಡಕ ಅಲ್ವೇ ಅಲ್ಲ, ಅದು ದುಬಾರಿ ಕನ್ನಡಕ. ಇದರ ಬೆಲೆ 1.5 ಲಕ್ಷ ಅಂತೆ.
ಬರೀ ಮೋದಿ ಕತೆ ಮಾತ್ರವಲ್ಲ, ಇತ್ತ ಕಡೆ ರಾಹುಲ್ ಹಾಕೋ ಟೀ ಶರ್ಟ್ ಕೂಡ ಜೋರಾಗಿ ಸದ್ದು ಮಾಡಿತ್ತು. ಹೌದು, ಜೋಡೋ ಓಡೋ ಅಂತ ಇಡೀ ಭಾರತ ಕಂಡ ಸುತ್ತುವ ಟೈಮ್ನಲ್ಲಿ ರಾಹುಲ್ ದುಬಾರಿ ಟೀ ಶರ್ಟ್ ಹಾಕಿ ಹೆಜ್ಜೆ ಹಾಕಿದ್ರು. ಆ ಟೀ ಶರ್ಟ್ ಬರೋಬ್ಬರಿ 41,000 ರೂಪಾಯಿಯಂತೆ. ಅದೇ ರೀತಿಯಾಗಿ ನಮ್ಮ ಸಿದ್ದಣ್ಣನ ಕೈಯಲ್ಲಿ ಇದ್ದ ಒಂದು ಕಾಸ್ಟ್ಲಿ ವಾಚ್ ಕೂಡ ಸದ್ದು ಮಾಡಿತ್ತು. ಅದು ಕೂಡ ದುಬಾರಿ. ಅದ್ಯಾಗೆ ಬಂತು, ಯಾರು ಕೊಟ್ಟರು ದುಬಾರಿ ವಾಚ್, ಈ ಬಗ್ಗೆ ಸೊಲ್ಲೆತ್ತಿದವರು ಒಬ್ರ ಇಬ್ರ. ಹೀಗೆ ದೇಶದ ಹಲವು ರಾಜಕಾರಣಿಗಳು ಇಂತಹ ದುಬಾರಿ ವಸ್ತು ಬಟ್ಟೆ ಹಾಗೆ ಹೀಗೆ ಅಂತೆಲ್ಲ ಸದ್ದು ಸುದ್ದಿ ಆಗ್ತಾ ಇರೋದು ಜೋರಾಗಿದೆ.